ಮನೆ ಎಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ವೇಣುಗೋಪಾಲ್ ಕೆಎಂಕೆ ಕೃಷ್ಣ ಅವರು ವೇಣುಗೋಪಾಲ್ ಬಿಜೆಪಿಯ ಅಭ್ಯರ್ಥಿ ಆಗಿದ್ದಾರೆ ಕಾಂಗ್ರೆಸ್ನಿಂದ ಎಂ ಸಿ ಸುಧಾಕರ್ ಮಾಜಿ ಶಾಸಕರು ಕಾಂಗ್ರೆಸ್ನ ಅಭ್ಯರ್ಥಿ ಜೆಡಿಎಸ್ ಇಂದ ಜೆ ಕೆ ಕೃಷ್ಣಾರೆಡ್ಡಿ ಆಲಿ ಶಾಸಕರು ಜೆಡಿಎಸ್ನ ಅಭ್ಯರ್ಥಿ ಇದು ಕೂಡ ಕಾಂಗ್ರೆಸ್ ಜೆಡಿಎಸ್ ಫೈಟ್ ಇತ್ತು ಈಗ ಬಿಜೆಪಿಯರು ಕೂಡ ನಾವು ಸ್ಟ್ರಾಂಗ್ ಅಭ್ಯರ್ಥಿ ಆಗಿದೆ ಬಂದಿದ್ದಾರೆ ಇಲ್ಲಿ ಚಿಂತಾಮಣಿಗೆ ಎಸ್ ಬಂದಿದ್ದಾರೆ ಬಟ್ ಇಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಹಣಾಣಿ ಇತ್ತು ಎಸ್ ಈ ವೇಣುಗೋಪಾಲ್ ಬರ್ಲಾಗಿ ಅಲ್ಲಿ ಪಿಕ್ಚರ್ ಒಂದ್ ಸ್ವಲ್ಪ ಚೇಂಜ್ ಆಗ್ತಿದೆ ಅಂದ್ರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಅಲ್ಲಿ ಯಾರು ಗೆಲ್ಲಬೇಕು ಅವ್ರ ಗೆಲುವನ್ನ ನಿರ್ಧಾರ ಮಾಡೋ ಕೆಪಾಸಿಟಿ ಬಿಜೆಪಿ ಎಸ್ ಹಾಗಾಗಿ ಬಿಜೆಪಿಯ ಓಟ ಕೆಲವ್ರಿಗೆ ಒಂದ್ ರೀತಿ ಸಂಕಟ ಅನ್ನೋ ತರ ಆಗಿದೆ ನೋಡಬೇಕು ಚಿಂತಾಮಣಿ ವರ್ಸಸ್ ಫೈಟ್ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಬಿಜೆಪಿ ಕೂಡ ಪರ್ಫಾರ್ಮ್ ಮಾಡ್ತಾ ಇದೆ ಫಲಿತಾಂಶ ಆಗಬಹುದಾ ನೋಡ್ಬೇಕು ಎಸ್ ವೀಕ್ಷಕರೇ ಒಟ್ಟಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಪ್ರಕಾರ ಬಿಜೆಪಿ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಪಡ್ಕೊಂಡಿದೆ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಜೆಡಿಎಸ್ ಜೆಡಿಎಸ್ ಕೂಡ ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಪಡ್ಕೊಂಡಿದೆ ಇತರೆ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಇದಕ್ಕೆ ನಾನು ಇದು ಕಂಪ್ಲೀಟ್ ವಿಚಿತ್ರ ಜಿಲ್ಲೆ ಕಾಂಗ್ರೆಸ್ ಒಂದು ಬಿಜೆಪಿ ಒಂದು ಜೆಡಿಎಸ್ ಒಂದು ಇತರ ಎರಡು ಕ್ಷೇತ್ರಗಳಲ್ಲಿ ಇರೋ ಐದು ಕ್ಷೇತ್ರದಲ್ಲಿ ಇತರ ಕಥೆ ಇದೆ ಬೇರೆ ಬೇರೆ ಆಗ್ತಿರುತ್ತೆ ಬಟ್ ನೀವೆಲ್ಲ ಕುತೂಹಲಕಾರಿ ಘಟ್ಟ ಅಂತಂದ್ರೆ ಕಾಯ್ಬೇಕು ಫೈನಲ್ ಹೌದು